ಅಮೋಘ ನ್ಯೂಸ್ ಗೆ ಸ್ವಾಗತ ನಾನು ಸ್ಮಿತಾ ಕರ್ತವ್ಯ ಲೋಪದ ಹಿನ್ನೆಲೆ ಮೂರು ಪೊಲೀಸರನ್ನ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ ಕೆವಿ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಮೂರು ದಿನಗಳ ಹಿಂದೆ ಏಳು ವರ್ಷದ ಬಾಲಕಿ ಮೇಲೆ ನಡೆದಿದ್ದ ಅತ್ಯಾಚಾರ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ತವ್ಯ ಲೋಪದ ಹಿನ್ನೆಲೆ ಕ್ಯಾತ್ಸಂದ್ರ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಶಿವಣ್ಣ ಪೊಲೀಸ್ ಪೇದೆ ಸಂತೋಷ್ ಹಾಗೂ ಮಹಿಳಾ ಠಾಣೆಯ ಕುಸುಮ ಅವರನ್ನು ಅಮಾನತು ಮಾಡಲಾಗಿದೆ ಪ್ರಕರಣದಲ್ಲಿ ಪೊಲೀಸರು ಕರ್ತವ್ಯ ಲೋಪ ಎಸಗಿರುವ ಆರೋಪ ಸಾಬೀತಾದ ಹಿನ್ನೆಲೆ ತುಮಕೂರು ಜಿಲ್ಲಾ ಎಸ್ಪಿ ಅಶೋಕ್ ಅಮಾನತು ಮಾಡಿದ್ದಾರೆ ವಯಸ್ಸಾಗಿಲ್ಲ ಅಂತ ಹುಡುಗಿನ ವಯಸ್ಸಾಗಿಲ್ಲ ಅಂತ ಹುಡುಗಿನ ಕರ್ಕೊಂಡ್ಬಂದ ವಯಸ್ಸಾಗಿಲ್ಲ ಅಂತ ಹುಡುಗಿನ ಕರ್ಕೊಂಡ್ಬಂದ ಫೋಟೋ ಸಂತೋಡ ಕೋಲಾರ ನಗರದ ಗಾಂಧಿ ಭವನ ಎದುರು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯಿಂದ ಕಾಂಗ್ರೆಸ್ ಶಾಸಕ ನಂಜೇಗೌಡ ಭಾವಚಿತ್ರಕ್ಕೆ ಸಗಣಿ ಎರಚಿ ಪ್ರತಿಭಟನೆ ನಡೆಸಲಾಯಿತು ಮರದ ನಡುವೆಯಲ್ಲೂ ಕೂಡ ರೈತರ ಸಂಕಷ್ಟಕ್ಕೆ ಸ್ಪಂದಿಸದೆ ಹಾಲು ಒಕ್ಕೂಟ ಅಧ್ಯಕ್ಷ ಹಾಗೂ ನಿರ್ದೇಶಕರು ಫಾರಿನ್ ಟೂರ್ ಕೈಗೊಂಡಿರುವುದು ಖಂಡನೀಯ ಯುರೋಪ್ ದೇಶಕ್ಕೆ ತೆರಳಿರುವ ಶಾಸಕ ನಂಜೇಗೌಡ ಹಾಗೂ ಕುಟುಂಬ ಕೂಡಲೇ ವಿದೇಶಿ ಪ್ರಯಾಣ ಮೊಟಕುಗೊಳಿಸಲು ಒತ್ತಾಯಿಸುವ ಪ್ರತಿಭಟನಾಕಾರರು ಕಾಂಗ್ರೆಸ್ ಶಾಸಕ ನಂಜೇಗೌಡ ಭಾವಚಿತ್ರಕ್ಕೆ ಸಗಣಿ ಎರಚಿ ಆಕ್ರೋಶ ವ್ಯಕ್ತಪಡಿಸಿದರು ಬರ್ರಪ್ಪ ಮೂಡಿಲ್ಲ ಸೆಗಣಿ ಗ್ಲಾಡ್ ಟ್ಯಾಕ್ಸಿ ಗ್ಲಾಡ್ ಇತ್ತು ಪ್ಲೇಟ್ ಮೇಲೆ ಹೋದಂಗೆ ಇರ್ತದೆ ಬರಲಿ ಇಕ್ಕೊಳ್ಳ ಹಿಂಗೆ ನಿಮ್ಮ ಪ್ಲೇಟ್ ಇಕ್ಕೊಳ್ಳಿ ಹಾಲು ಒಕ್ಕೂಟದ ಅಧ್ಯಕ್ಷನಿಗೆ ಹೇಳಿದ್ದಿಕ್ಕಾರ ಕೋಲಾರಕ್ಕೆ ಪಾಲು ಬೇರೆ ಅಧ್ಯಕ್ಷರ ಒಕ್ಕೂಟದ ಅಧ್ಯಕ್ಷನಿಗೆ ಹೇಳಿದ್ದಿಕ್ಕಾರ ಕೆಎಂಎಫ್ ಮಂಡಳಿಗೆ ಹೇಳಿದ್ದಿಕ್ಕಾರ ಗೋವುಗಳ ಬೇವನ್ನು ಬೆಲೆ ಜಾಸ್ತಿ ಮಾಡಬೇಕು ಈ ಕೂಡಲೇ ವಿದೇಶ ಸರ್ಕಾರಕ್ಕೆ ಮಾನ ಮರ್ಯಾದೆ ಈ ಕೂಡಲೇ ವಿದೇಶ ಪ್ರವಾಸದ ಮೊದಲು ಬೆಳೆಸಲೇಬೇಕು ಒಕ್ಕೂಟದ ಅವ್ಯವಸ್ಥೆಯನ್ನು ಈ ಕೂಡಲೇ ತನಿಖೆ ಮಾಡಲೇಬೇಕು ದೇವನ
ಮೂಡಿಗೆರೆಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಕೊಡ್ಲುಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಅಕ್ರಮ ಖಾತೆಗಳಿಗೆ ಹಿಂದೆಯೂ ನಡೆದಿಲ್ಲ ಮುಂದೆಯೂ ನಡೆಯುವುದಿಲ್ಲ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಗದೀಶ್ ತಿಳಿಸಿದರು. ವಿಜಯಪುರ ಹೋಬಳಿ ಗೋಡ್ಲುಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕೆಲವು ಮಾಧ್ಯಮಗಳಲ್ಲಿ ಗ್ರಾಮ ಪಂಚಾಯಿತಿ ಅಕ್ರಮ ಖಾತೆಗಳು ಎಂದು ಸುದ್ದಿ ಮಾಡಿರುವ ಬಗ್ಗೆ ವಿಷಾದ ವ್ಯಕ್ತಪಡಿಸಿ, ನಮ್ಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ಅಕ್ರಮ ಖಾತೆಗಳು ಆಗಿಲ್ಲ. ಚಂದನಹಳ್ಳಿ ಗ್ರಾಮದ ಹರಿಜನ ಕುಡಿಯುವ ನೀರಿನ ಬಾವಿ 30 ವರ್ಷಗಳಿಂದ ಪಂಚಾಯಿತಿಯಲ್ಲಿ ಖಾತೆ ಇದ್ದು, ಇದು ಯಾವುದೇ ಅಕ್ರಮ ಖಾತೆ ಆಗಿಲ್ಲ. 30 ವರ್ಷಗಳ ಹಿಂದೆಯೇ ಪಂಚಾಯಿತಿಯಲ್ಲಿ ಖಾತೆ ಇದೆ. ಇದನ್ನು ಅಕ್ರಮ ಖಾತೆ ಎಂದು ಕೆಲವು ಪತ್ರಿಕೆಗಳು ಪ್ರಕಟ ಮಾಡಿದ್ದು ವಿಷಾದನೀಯ ಎಂದು ಹೇಳಿದರು. ಉದ್ದೇಶ ಗುಡ್ಗುಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂದನಹಳ್ಳಿ ಗ್ರಾಮದಲ್ಲಿ ಸುಮಾರು 30 ವರ್ಷದಿಂದ ಹರಿಜನ ನೀರು ಬಾವಿ ಅಂತಲೇ ಇದೆ. ಅದು ಮಂಡಲ್ ಪಂಚಾಯಿತಿಯಿಂದ ಮೊದಲು ಕೋರ್ಮಂಗಲ ಮಂಡಲ್ ಪಂಚಾಯಿತಿ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಪಂಚಾಯಿತಿಯಲ್ಲಿ ದಾಖಲೆ ಇರುತ್ತದೆ. ನಿನ್ನೆ ಅಥವಾ ಮೊನ್ನೆ ಸರ್ಕಾರ ವತಿಯಿಂದ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಮತ್ತು ಪೊಲೀಸ್ ಇಲಾಖೆಯವರು ಬಂದು ಅಲ್ಲಿ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಪತ್ರಿಕಾ ಮಿತ್ರರು ಗ್ರಾಮ ಪಂಚಾಯಿತಿ ಮೇಲೆ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ತೀರಾ, ಆಧಾರ ರಹಿತವಾದ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದೀರಿ. ಆ ಒಂದು ಸಲುವಾಗಿ ಇವತ್ತು ನಿಮಗೆ ಸಂಪೂರ್ಣವಾಗಿ ಅದರ ಬಗ್ಗೆ ಮಾಹಿತಿಯನ್ನು ತಮಗೆ ನೀಡುವಂಥ ಒಂದು ಪ್ರೆಸ್ ಮೀಟ್ನ ಇವತ್ತು ಕರೆದಿರುವಂಥ ಉದ್ದೇಶ ಈ ವಿಚಾರವಾಗಿ ಸಂಪೂರ್ಣವಾಗಿ ದಾಖಲೆ ಸಮೇತ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಂತ ನಿನ್ನ ಸರವರು ನಿಮಗೆ ವಿಚಾರವನ್ನು ತಿಳಿಸ್ಕೊಳ್ತಾರೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕುಂಸಂದ್ರ ಗ್ರಾಮದ ಸುರೇಶ್ ಹಾಗೂ ಪಂಚಾಯಿತಿ ಅಧಿಕಾರಿಗಳು ಹಾಜರಿದ್ದರು. ಶಂಕರ್ ಅಮೋಕ್ ಟಿವಿ ದೇವನಹಳ್ಳಿ. ಚಿಕ್ಕಬಳ್ಳಾಪುರ ನಗರದ ಕೆಇಬಿ ಆವರಣದಲ್ಲಿ ನೆಲೆಸಿರುವ ತಾಯಿ ಚಾಮುಂಡೇಶ್ವರಿ ದೇವಿಗೆ ನವರಾತ್ರಿ ಪ್ರಯುಕ್ತ ವಿಶೇಷ ಅಲಂಕಾರ ಹಾಗೂ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗಿದ್ದು, ವಿಜಯದಶಮಿ ಮತ್ತು ಆಯುಧ ಪೂಜೆ ದಿನದಂದು ದುರ್ಗಿಯ ಮೆರವಣಿಗೆಯನ್ನು ಅದ್ದೂರಿಯಾಗಿ ನಡೆಸಲಾಗುವುದು ಎಂದು ಬೆಸ್ಕಾಂ ನೌಕರರ ಸಂಘದ ಕಾರ್ಯದರ್ಶಿ ಶ್ರೀನಿವಾಸ್ ತಿಳಿಸಿದ್ದಾರೆ. ಪ್ರತಿ ವರ್ಷ ವಿಶೇಷವಾಗಿ ದೇವಾಲಯವನ್ನು ಅಲಂಕರಿಸುವ ಬೆಸ್ಕಾಂ ನೌಕರರ ಸಂಘ ಈ ಬಾರಿಯೂ ಕೆಇಬಿ ಆವರಣದಲ್ಲಿರುವ ಚಾಮುಂಡಿ ದೇವಾಲಯದಲ್ಲಿ ಆಕರ್ಷಕ ದೀಪಾಲಂಕಾರ ಮಾಡಿದ್ದಾರೆ. ದೇವಿಯ ದರ್ಶನ ಪಡೆಯಲು ನಗರದ ಜನ ಸಾಲುಗಟ್ಟಿ ನಿಲ್ಲುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಾತ್ರಾ ಉತ್ಸವ ಮಾದರಿಯಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದ್ದು, ಬಿಬಿ ರಸ್ತೆಯಲ್ಲಿ ಹಾದು ಹೋಗುವ ಎಲ್ಲರನ್ನೂ ತಾಯಿ ಚಾಮುಂಡಿ ಕೈಬೀಸಿ ಕರೆಯುವಂತೆ ಭಾಸವಾಗುತ್ತದೆ. ಹಬ್ಬದ ಪ್ರಯುಕ್ತ ದೇವಿಯನ್ನು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ಪ್ರದರ್ಶನ ಮಾಡಲಾಗುವುದು ಎಂದು ಕಾರ್ಯದರ್ಶಿ ಶ್ರೀನಿವಾಸ್ ತಿಳಿಸಿದ್ದಾರೆ. ಆ ದೇವಿಯ ಕೃಪೆಗೆ ಪಾತ್ರರಾಗಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಾವು ಹೇಳಿದಂಗೆ ಹಿಂದೆ ಏನು ಕೊರೋನಾ ಇತ್ತು, ಆಗ ಆ ಒಂದು ಕೊರೋನಾ ಒಂದು ಪೀಡವನ್ನು ತೊಲಗಿಸಲಿ ಅಂತೇಳಿ ಸಹ ನಾವು ವಿಶೇಷವಾದಂಥ ಹೋಮ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ವಿ. ಅದೇ ರೀತಿ ಆ ತಾಯಿ ಚಾಮುಂಡೇಶ್ವರಿಯ ಒಂದು ಕೃಪಾ ಕಟಾಕ್ಷದಿಂದ ಈ ಒಂದು ವರ್ಷ ಎಲ್ಲರೂ ಸಹ ಸುಭಿಕ್ಷವಾಗಿದ್ದಾರೆ. ಅದೇ ರೀತಿ ನಾವು ಪ್ರತಿ ವರ್ಷದಂತೆ ಈ ವರ್ಷವನ್ನು ಸಹ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. 23ನೇ ತಾರೀಕು ಸೋಮವಾರ ಆಯುಧ ಪೂಜೆ ಇರುತ್ತೆ, ಅದು ವಿಶೇಷವಾಗಿರತಕ್ಕಂಥ ಪೂಜಾ ಕಾರ್ಯಕ್ರಮವನ್ನು ಮಾಡ್ತೀವಿ. ಅದಾದಮೇಲೆ 24ನೇ ತಾರೀಕು ಏನು ವಿಜಯದಶಮಿ ಅಂಗವಾಗಿ ನಮ್ಮ ಒಂದು ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೊಂದಿದೆ. ಬಾಳೆ ವಿಜೃಂಭಣೆಯಿಂದ ವಿಶೇಷ ದೀಪಾಲಂಕಾರಗಳ ಒಂದಿಗೆ ಆ ತಾಯಿ ಚಾಮುಂಡೇಶ್ವರಿಯ ಮೆರವಣಿಗೆಯನ್ನು ಮಾಡ್ಕೊಂಬರ್ತಾ ಇದ್ದೀವಿ. ಈ ವರ್ಷವೂ ಸಹ ನಾವು ಅದನ್ನು ಮಾಡ್ಕೊಂಬರ್ತಾ ಇದ್ದೀವಿ. ಇದೆಲ್ಲದಕ್ಕೂ ಕಾರಣ ನಮ್ಮ ಒಂದು ವಿದ್ಯುತ್ ಇಲಾಖೆಯಲ್ಲಿ ಇವತ್ತು ಬಹಳಷ್ಟು ಕಠಿಣವಾಗಿರ್ತಕ್ಕಂಥ ಸಮಸ್ಯೆಗಳಾಗಿದೆ. ಯಾಕಂದರೆ
ಯಾಕಂದರೆ ಇವತ್ತು ರಾಜ್ಯಕ್ಕೆ ವಿದ್ಯುತ್ ಕೊರತೆ ಇದೆ, ಅದನ್ನು ನೀಗಿಸ್ಲಿ ಅಂತಕ್ಕಂಥದ್ದನ್ನು ಸಹ ನಮ್ಮ ಸಂಕಲ್ಪ ನೀವು ಹೊತ್ಕೊಂಡು. ಅದೇ ರೀತಿ ನಮ್ಮ ಒಂದು ಲೈನ್ ಮೇಲೆ ಏನು ಮಾಡ್ತಾರೆ, ಕಣ್ಣಿಗೆ ಕಾಣದೇ ಇರತಕ್ಕಂಥ ವಿದ್ಯುತ್ತಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಒಂದು ದೃಷ್ಟಿಯಿಂದ ಯಾವುದೇ ನೌಕರರಿಗೂ ಸಹ ವಿದ್ಯುತ್ ಅಪಘಾತ ಆಗದೇ ಇರಲಿ ಅಂತೇಳಿ ಆ ಚಾಮುಂಡೇಶ್ವರಿ ತಾಯಿಯಲ್ಲಿ ಪ್ರತಿ ವರ್ಷವೂ ಸಹ ನಾವು ಶ್ರದ್ಧಾ ಭಕ್ತಿಯಿಂದ ಎಲ್ಲ ಅಧಿಕಾರಿ ವರ್ಗದಲ್ಲಿರುವುದು, ಎಲ್ಲ ನೌಕರ ಬಂಧುಗಳು, ನಮ್ಮೆಲ್ಲ ಸಂಘ ಸಂಸ್ಥೆಗಳವರು ಒಕ್ಕೂಟವಾಗಿ ಸೇರಿ ಈ ಒಂದು ಪೂಜಾ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ರೈತರು ವ್ಯವಸಾಯದ ಉದ್ದೇಶಗಳಿಗಾಗಿ ಬಳಸುವ ಕೃಷಿ ಸಲಕರಣೆಗಳನ್ನು ಸಾಗಿಸಲು ಅನ್ಯ ಭೂ ಮಾಲೀಕರ ಖಾಸಗಿ ಜಮೀನುಗಳಲ್ಲಿ ತಿರುಗಾಡಲು ಅನುವು ಮಾಡಿಕೊಡಲು ಕ್ರಮ ಕೈಗೊಳ್ಳುವಂತೆ ಕಂದಾಯ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ರಾಜ್ಯದಲ್ಲಿ ರೈತರು ವ್ಯವಸಾಯದ ಉದ್ದೇಶಗಳಿಗಾಗಿ ಬಳಸುವ ಕೃಷಿ ಸಲಕರಣೆಗಳನ್ನು ಸಾಗಿಸಲು ಅನ್ಯ ಭೂ ಮಾಲೀಕರ ಖಾಸಗಿ ಜಮೀನುಗಳಲ್ಲಿ ತಿರುಗಾಡಲು ದಾರಿ ಸಮಸ್ಯೆ ಇದ್ದು ಬಳಕೆದಾರ ರೈತರುಗಳಿಗೆ ತೊಂದರೆಗಳಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ದಾರಿ ಸಮಸ್ಯೆ ಬಹುಕಾಲದಿಂದಲೂ ಇದ್ದು ಅಕ್ಕಪಕ್ಕದ ಜಮೀನುಗಳ ರೈತರು ಕೆಲವು ಖಾಸಗಿ ಜಮೀನುಗಳನ್ನು ದಾಟಿಕೊಂಡು ಕೃಷಿ ಪೂರಕ ಚಟುವಟಿಕೆಗಳನ್ನು ಜರುಗಿಸಲು ಹಾಗೂ ಬೆಳೆದ ಫಸಲನ್ನು ಹೊರತರಲಾಗದೆ ನಷ್ಟ ಹೊಂದುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಸ್ವೀಕೃತವಾಗುತ್ತಿವೆ ಎಂದು ಇಲಾಖೆ ತಿಳಿಸಿದೆ. ನವರಾತ್ರಿ ಹಬ್ಬದ ಪ್ರಯುಕ್ತ ಗ್ರಾಮೀಣ ಸೊಗಡಿನಲ್ಲಿ 9 ದಿನ ಗೊಂಬೆಗಳನ್ನು ಕೂರಿಸಿ ಸಂಭ್ರಮಿಸುವುದೇ ವಿಶೇಷ. ದಸರಾ ಹಬ್ಬಕ್ಕೆ ಕೊರಟಗೆರೆಯಲ್ಲಿ ಗೊಂಬೆಗಳ ಸಂಭ್ರಮ ಹೆಚ್ಚಾಗಿದ್ದು ಮನೆಯೊಂದರಲ್ಲಿ 1,000ಕ್ಕೂ ಅಧಿಕ ಗೊಂಬೆ ಪ್ರದರ್ಶನ ಮಾಡಲಾಗಿದೆ. ಕಲ್ಪತರು ಜಿಲ್ಲೆಯಲ್ಲಿ ಮೈಸೂರು ಮತ್ತು ಚನ್ನಪಟ್ಟಣದ ದಸರಾ ಗೊಂಬೆಗಳ ಹಬ್ಬಕ್ಕೆ ವಿಶೇಷ ಸ್ಥಾನವಿದೆ. ಚಂದದ ಗೊಂಬೆಗಳನ್ನು ಕೂರಿಸಿ ಅಲಂಕರಿಸುವ ಮೂಲಕ ಮೈಸೂರು ದಸರಾವನ್ನು ತುಮಕೂರು ಜಿಲ್ಲೆ ಸೇರಿದಂತೆ ಕೊರಟಗೆರೆ ಕ್ಷೇತ್ರದಾದ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಿದೆ. ಹೊಳವನಹಳ್ಳಿ ಗ್ರಾಮದ ಲೇಟ್ ರಮಾನಂದ್ ನಾಗಮಣಿ ದಂಪತಿಗಳ ಮನೆಯಲ್ಲಿ 1,000ಕ್ಕೂ ಅಧಿಕ ಗೊಂಬೆಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಪಟ್ಟದ ಗೊಂಬೆಗೆ ರಾಜಾರಾಣಿಯಂತೆ ಅಲಂಕಾರ ಮಾಡಿ ಅಗ್ರಸ್ಥಾನದಲ್ಲಿ ಮಂಟಪವನ್ನು ನಿರ್ಮಿಸಿ ಗೊಂಬೆಗಳನ್ನು ಕೂರಿಸಲಾಗಿದೆ. ಆಧುನಿಕತೆ ಬಳದಂತೆ ಪ್ರಸ್ತುತ ಪೀಳಿಗೆಯ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯ ಪರಿಚಯ ಮಾಡಬೇಕಾಗಿದೆ ಎಂಬುದು ಹಿರಿಯರ ಅಭಿಪ್ರಾಯವಾಗಿದೆ. 150 ವರ್ಷದಿಂದ ನಡೀತಾ ಇದೆ. ಆಮೇಲಿಂದ ನಮ್ಮ ಮಾವನವರು ಅವರು ಇವರು ಇಟ್ಕೊಂಡು ಬಂದರು, ಹಂಗೇನೆ ನಾವು ಮುಂದುವರಿಸ್ಕೊಂಡು ಹೋಗಿದ್ವಿ. ಈಗ ಮುಂದಕ್ಕೆ ನಮ್ಮ ಸೊಸೆಯರೇ ಮಾಡಬೇಕಾಗತ್ತೆ, ಅವರೇ ಮಾಡ್ತಾ ಇದ್ದಾರೆ. ಎಷ್ಟು ದಿವಸ ಇಡ್ತೀರಿ? 9 ದಿನ ಇಡ್ತೀವಿ. ಭಜನೆ ನಡೆಯುತ್ತೆ ನಮ್ಮ ಮನೆಯಲ್ಲಿ. ಯಾವಾಗ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ? ಪಾಡ್ಯದಲ್ಲಿ ಪ್ರಾರಂಭವಾಗುತ್ತೆ, ವಿಜಯದಶಮಿದಲ್ಲಿ ಮುಕ್ತವಾಗುತ್ತೆ. ಎಷ್ಟು ದಿವಸ ನಡೆಯುತ್ತೆ? 9 ದಿವಸ ನಡೆಯುತ್ತೆ. ಏನು ವಿಶೇಷತೆ ಏನಿರುತ್ತೆ 9 ದಿವಸ? ಏನೇನು ಮಾಡ್ತೀರಿ? ಬೆಳಗ್ಗೆ ಹಾಡುಗಳು ಹೇಳ್ಕೊಂತೀವಿ ಮನೆ ಮಟ್ಟಿಗೆ, ಸಾಯಂಕಾಲ ಭಜನೆ ಅವ್ರು ಬರ್ತಾರೆ, ಪೂಜೆ ಮಾಡ್ತೀವಿ. ಇವ್ರಿಗೆಲ್ಲ ಅರ್ಶನ, ಮುತ್ತೈದವ್ರಿಗೆಲ್ಲ ಅರ್ಶನ ಕುಂಕುಮ. ನಮ್ಮ ಪಟ್ಟದಮ್ಮೆಗಳು ಇಡ್ತೀವಿ. ಮೊದಲು ಶ್ರೀನಿವಾಸ ವೆಂಕಟೇಶ್ವರನ ಮನೆ ದೇವ್ರನ್ನ ಇಟ್ಟಿರ್ತೀವಿ. ಆಮೇಲೆ ಪಟ್ಟದ ಬೊಂಬೆಗಳು ಇಡ್ತೀವಿ. ಆಮೇಲೆ ನಮ್ಮ ಸೀತಾ ಕಲ್ಯಾಣ, ಕೃಷ್ಣ ಲೀಲೆ, ರಾಮ ಪಟ್ಟಾಭಿಷೇಕ. ಆಮೇಲೆ ಇದು ರೈತರ ಸಂಘ, ರೈತರ ಬ್ರಹ್ಮೋತ್ಸವ. ಆಮೇಲೆ ಅಷ್ಟಲಕ್ಷ್ಮಿ. ಆಮೇಲೆ ಮದ್ವೆ ಸೆಟ್ ಇದೆ. ಆಮೇಲೆ ಸ್ಕೂಲ್ದು ಏನು ವಿಶೇಷತೆ ಅಂದ್ರಮ್ಮ? ಎಷ್ಟೊಂದು ಇಕ್ಕಿರೋದಕ್ಕೆ ವಿಶೇಷತೆ ಏನು ಅಂದ್ರೆ, ಅವಾಗ್ಲಿಂದ ಇವೆಲ್ಲ ದೇವ್ರದ ರಾಘವೇಂದ್ರ ಸ್ವಾಮಿ, ಆಂಡಾಳು, ಆಂಡಾಳು ನಮ್ಮ ಲಕ್ಷ್ಮಿ. ದಸರಾ ಹಬ್ಬದ ಪ್ರಾರಂಭದ ದಿನವೇ ಮನೆಯಲ್ಲಿ ಕೂರಿಸುವ ಒಂದೊಂದು ಬೊಂಬೆಗಳು ಒಂದೊಂದು ರೀತಿಯ ವಿಶೇಷ ಇತಿಹಾಸದ ಕಥೆಗಳನ್ನು ಹೇಳುತ್ತವೆ. ನಮ್ಮ ಸಂಸ್ಕೃತಿ, ಧಾರ್ಮಿಕ ಪರಂಪರೆ, ಸಾಹಿತ್ಯ ಆಚರಣೆ, ವೈಚಾರಿಕತೆ, ಸನಾತನ ಧರ್ಮ, ಹೀಗೆ ವಿಷಯ ಮತ್ತು ಪ್ರಸ್ತುತ ವಿದ್ಯಮಾನಕ್ಕೆ ತಕ್ಕಂತೆ ಗೊಂಬೆಗಳನ್ನು ಸಿದ್ಧತೆ ಮಾಡಲಾಗಿದೆ. ಅಲ್ಲದೆ ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಸಾರುವ ಗೊಂಬೆಗಳಿಗೆ ಪ್ರಮುಖ ಸ್ಥಾನ ನೀಡಲಾಗಿದೆ. ರಾಮಾಯಣ, ಮಹಾಭಾರತ, ಬ್ರಹ್ಮೋತ್ಸವ, ಶ್ರೀನಿವಾಸ ಪದ್ಮಾವತಿ, ರೈತರ ದಿನಚರಿ, ಕರಕುಶಲ, ವರ್ತಕ ಗಣಪತಿ, ನಾದಮುನಿ ಗೋಷ್ಠಿ, ಚಂದ್ರಯಾನ 3 ಬಿಂಬಿಸುವ 1,000ಕ್ಕೂ ಅಧಿಕ ಗೊಂಬೆಗಳನ್ನು ಮುಖ್ಯ ಶಿಕ್ಷಕ ಲೇಟ್ ರಮಾನಂದ್ ಅವರ ಮನೆಯಲ್ಲಿ ಅನಾವರಣಗೊಂಡಿದೆ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.